ನಾನಂತೂ ಹೆಚ್ಚು ಮಾತಾಡಲ್ಲ. ಮುರುಘಪ್ಪಗೌಡರು ಕೆ ಎನ್ ರಾಜಣ್ಣವರು ಅಂದರೆ ಒಂದೇ, ಯಾಕೆಂದರೆ ಅವ್ರು ಭಾಳ ಆತ್ಮೀಯರು. ಮುರುಘಪ್ಪಗೌಡರು ಫೋನ್ ಮಾಡಿದ್ದಾರೆ ಅಂದರೆ ಅವ್ರು ಸಿರಪ್ ಬರ್ತಾರೆ. ಅವ್ರು ತುಮಕೂರಿನಲ್ಲಿ ಏನಾದರೂ ಫೋನ್ ಮಾಡಿದ್ರೆ ಮುರುಘಪ್ಪಗೌಡ್ರಿಗೆ ಆರೋಗ್ಯ ಚೆನ್ನಾಗಿರ್ತಿದ್ರು, ರಾತ್ರಿ 8 ಗಂಟೆಗಾಗಲೇ ಭೇಟಿ ಮಾಡಿರ್ತಾರೆ. ಅಷ್ಟೊಂದು ಬಾಂಧವ್ಯ ಹೊಂದಿಕೊಂಡಿರೋರು. ಈ ಒಂದು ಮದ್ಲೂರು ಸಹಕಾರ ಸಂಘಕ್ಕೆ 4 ಕೋಟಿ 20 ಲಕ್ಷ ರೂಪಾಯಿ ಸಾಲ ಮಂಜೂರು ಮಾಡಿಸ್ಕೊಡ್ಬೇಕಾದ್ರೆ ಮೂಲತಃ ಬಂದವರ ಎಮ್ ಎಲ್ ಎ ಅವ್ರು ಬಿಟ್ರಿ, ಬಂದು ರಾಜೇಶ್ ಗೌಡರು ಬಂದಿದ್ದಾರೆ ಅವ್ರನ್ನ ಅವರು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಈಗ ತಾನೇ ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರಾದಂಥ ರಾಜೇಶ್ ಗೌಡರು ಬರ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಸನ್ಮಾನ್ಯ ರಾಜೇಶ್ ಗೌಡರವರೇ, ಈಗಾಗಲೇ ರವಿ ಮತ್ತು ಮೂರ್ತಿ ಅವರು ಸಾಕಷ್ಟು ತಮಗೆ ಹೇಳಿದ್ದಾರೆ ಬ್ಯಾಂಕಿನ ಬಗ್ಗೆ. ಈಗ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ನಮ್ಮ ನಾಯಕರಾದಂಥ ಕೆ ಎನ್ ರಾಜಣ್ಣವ್ರು ಹೇಳಿದರು, ST ಜನಗಳಿಗೆ ಈಗಾಗಲೇ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಮಕ್ಕಳಿಗೆ ಪಾಸ್ ಕೊಡ್ತಾ ಇದ್ದಾರೆ. ಜನರಲ್ಲು ಮತ್ತು ಐದ ವರ್ಗಕ್ಕೆ ಸೇರ್ತಕ್ಕಂಥ ಮಕ್ಕಳಿಗೆ ಯಾರಿಗೂ ಪಾಸ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಶಾಖೆ ನಮ್ಮ ಬ್ಯಾಂಕ್ನಿಂದ ಜಿಲ್ಲಾ ಕೇಂದ್ರ ಬ್ಯಾಂಕ್ನಿಂದ 10 ತಾಲೂಕಿನಲ್ಲಿ ಹೋಗ್ತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ, ಹಿಂದುಳಿದ ವರ್ಗದವರು, ST ಹೊರತುಪಡಿಸಿ ಎಲ್ಲ ಜನಾಂಗದವ್ರಿಗೆ ಬಸ್ ಪಾಸ್ ಮಾಡೋದಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟ ಅಧಿಕಾರಿಗಳು ಜೂನ್ ತಿಂಗಳಿಂದ ಹಾಲು ಉತ್ಪಾದಕ ಸಹಕಾರ ಸಂಘ ಮತ್ತು ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಿರತಕ್ಕಂಥ ಸದಸ್ಯರ ಮಕ್ಕಳಿಗೆ ಮಾತ್ರ ಕೊಡ್ತಾರೆ. ಸಹಕಾರ ಸಂಘದಲ್ಲಿ ಹಾಲಿನ ಡೈರಿನಲ್ಲಿರಲಿ, ನಮ್ಮ ವ್ಯವಸಾಯ ಸೇವಕ ಸಹಕಾರ ಸಂಘದಲ್ಲಿರಲಿ, ಅವರ ಮಕ್ಕಳಿಗೆ ಉಚಿತವಾಗಿ ಬಸ್ ಪಾಸ್ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೆ ಎನ್ ರಾಜಣ್ಣವ್ರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ, ಅದು ಅನುಷ್ಠಾನ ಆಗುತ್ತೆ. ಈಗಾಗಲೇ ತಮಗೆಲ್ಲ ವಿವರವಾಗಿ ನಮ್ಮ ಬ್ಯಾಂಕ್ನಿಂದ ಏನು ಸಾಲ ಪಡೆದೋ ರೈತರು ಮರಣ ಹೊಂದಿದೆ, 1 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಮಾಡಿಲ್ಲ. ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಕೆ ಎನ್ ರಾಜಣ್ಣವರು ಅದನ್ನು ಮಾಡಿ ಈಗಾಗಲೇ ಸುಮಾರು 20-24 ಕೋಟಿ ಸಾಲ ಮನ್ನಾನ ಹಣ ಪಾವತಿಸಿದ್ದಾರೆ ಅವರ ಖಾತೆಗೆ. ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ. ಈಗಾಗಲೇ ಏನು ಹೊಸದಾಗಿ ಸಾಲ ಏನು ಸಾಲ ಪಡೆದೇ ಇರೋರು ಹೊಸದಾಗಿ ಸಾಲ ಪಡೆಯೋರಿಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಜೂನ್ ಜುಲೈ ಒಳಗಾಗಿ ಎಲ್ಲರಿಗೂ ಸಾಲ ಕೊಡ್ತಾರೆ ಅಂತ ನನಗಂತೂ ಭರವಸೆ ಇದೆ. ಅವರು ಅನೇಕ ಬಾರಿ ರೈತರ ಪರ ರೈತರಿಗೆ ಹೇಳ್ತಾರೆ, ಯಾರೇ ಆಗಲಿ ಹೊಸದಾಗಿ ಸಾಲ ಪಡೆಯೋರಿಗೆ ಅವ್ರಿಗೆ ಖಂಡಿತವಾಗಿ ಕೊಡಬೇಕು. ಸಾಲ ಪಡೆದು ಮತ್ತೆ